श्री गुरुभ्यो नमः। श्रीमन्महागणाधिपतये नमः। नानु माडिदे नानु नीडिदे एंब हम्मिनोळगे सिक्कु निन्नना मरेतेनय्य निन्नना मरेतेनय्य ई हम्मु बिडिसि सर्वत्र नीनेंब भावव गेलिसि ई हम्मु बिडिसि ಸರ್ವತ್ರ ನೀನೆಂಬ ಭಾವವ ಗೆಲಿಸಿ ಎತ್ತಿಕೊಳ್ಳಯ್ಯ ಗುರುಕುಮಾರ ಪಂಚಾಕ್ಷರೇಶ್ವರ. ಗದುಗಿನ ಗಾನಯೋಗಿ ಶಿವಯೋಗಿ ಉಭಯಗಾಯನ ಆಚಾರ್ಯ ಪಂಡಿತ ಪುಟ್ಟರಾಜಪ್ಪನವರು ಈ ವಚನವನ್ನು ಬರೆದಿದ್ದಾರೆ. ನಾವು ಏನೇ ಮಾಡಿದರೂ ಸಹಿತ ನಾನು ನಾನು ಅಂಥೇಳಿ ಬಳಸ್ತೀವಿ. ಅದಕ್ಕೆ ನಾನು ಅಂತಕ್ಕಂಥದ್ದು ಅಂದ್ರೆ ನರಕ ಆಗ್ತತಿ. ಆ ನಾನು ಅನ್ನುವುದನ್ನು ಮರೆತು ಎಲ್ಲ ಕಡೆ ಆ ಭಗವಂತನ ವ್ಯಾಪಕತ್ವವನ್ನು ನೋಡಿದರೆ, ಆ ಭಗವಂತನ ಇರುವಿಕೆಯನ್ನು ನೋಡಿದರೆ, ಆ ಗುರುವರನ ಸರ್ವಶಕ್ತಿಯನ್ನು ಅರಿವು ಮಾಡಿಕೊಂಡ್ರೆ ನಮ್ಮ ಜೀವನ ಸಾರ್ಥಕ ಆಗ್ತತಿ ಅಂಥೇಳಿ ಅಜ್ಜವರು ಈ ಒಂದು ವಚನದೊಳಗೆ ಬರೀತಾರೆ. ಸರ್ವತ್ರ ನೀನೆಂಬ ಭಾವವ ಗೆಲಿಸಿ, ಈ ಜಗತ್ತಿನ ಅಣು ರೇಣು ತೃಣ ಕಾಷ್ಟದೊಳಗೆ ಓತಪ್ಲೋತವಾಗಿ ತುಂಬಿರತಕ್ಕಂಥ ಆ ಭಗವಂತ ನೀನ ಅಧಿಪ ಅನ್ನುವಂಥ ಒಂದು ಜ್ಞಾನದ ತಿಳಿವಿನ ಕಣ್ಣನ್ನು ನಾವು ಕಣ್ಣು ತೆರೆದು ನೋಡಿಬಿಟ್ರೆ ಆ ಭಗವಂತನ ವ್ಯಾಪಕತ್ವ ನಮಗೆ ತಿಳಿತೈತೆ ಅಂಥೇಳಿ ಈ ಒಂದು ವಚನದೊಳಗೆ ಬರೀತಾರೆ. ಹೀಗೆ ಇರುವಂಥ ಸಂದರ್ಭದೊಳಗೆ ಈಗಿನ ಬಿಜಾಪುರ ಜಿಲ್ಲೆ, ಆವಾಗ ಕಲಾದಿಗಿ ಜಿಲ್ಲೆ ಅಂತಿದ್ರು, ಈಗಿನ ಬಿಜಾಪುರ ಜಿಲ್ಲೆಯೊಳಗಿರ್ತಕ್ಕಂಥ ಕಲಾದಿಗಿಯ ಗ್ರಾಮದೊಳಗೆ ನವಲಗುಂದದ ನಾಗಲಿಂಗ ಸ್ವಾಮಿಗಳು ಬಹಳಷ್ಟು ಲೀಲೆಗಳನ್ನು ಮಾಡ್ಯಾರ. ಬಹಳಷ್ಟು ಲೀಲೆಗಳನ್ನು ಮಾಡಿ ಜನರನ್ನು ದಿಗ್ಭ್ರಾಂತರನ್ನಾಗಿ ಮಾಡಿದ್ರು. ಹೀಗಿರುವಂಥ ಸಂದರ್ಭದೊಳಗೆ ಒಂದು ದಿವಸ ಕಲಾದಿಗಿಯ ಬೀದಿಯೊಳಗೆ ನಡೆದಾಡುವಂಥ ಸಂದರ್ಭದೊಳಗೆ ಆ ಒಂದು ರಸ್ತೆಯಲ್ಲಿ ಕಲಾದಿಗಿಯ ಕಲೆಕ್ಟರ್ ಮನೆಯೊಳಗೆ ಕೆಲಸ ಮಾಡ್ತಕ್ಕಂಥ ಆಳು ಮಗಳು ಎರಡು ಸಣ್ಣ ಹುಡುಗರನ್ನ ಆ ಒಂದು ಗಾಡಿಯೊಳಗೆ ಕುಂಡರ್ಸ್ಕೊಂಡು ಬರಾಕತ್ತಿದ್ಲು. ಆ ಬರುವಂಥ ಸಂದರ್ಭದೊಳಗೆ ನಾಗಲಿಂಗಜ್ಜ ಆ ಎರಡೂ ಹುಡುಗರನ್ನು ನೋಡಿದವನ ಏನು ಮಾಡ್ತಾನಪ್ಪ ಅಂದ್ರೆ, ಆ ಎರಡೂ ಹುಡುಗರನ್ನು ತೆಗೆದುಕೊಂಡು ಬಂದು ಪಕ್ಕದೊಳಗೊಂದು ಬಾವಿ ಇರ್ತತಿ, ಆ ಬಾವಿಯೊಳಗೆ ಅವೆರಡೂ ಹುಡುಗರನ್ನ ಒಗೆದು ನಿಂತು ಬಿಡ್ತಾನೆ ಅಜ್ಜ. ಆವಾಗ ಆ ಹೆಣ್ಮಗಳು ಎದೆ ಎದಿ ಬಡ್ಕೊಂಡು ಜೋರಾಗಿ ಅಳತಾ, ಏನು ಮಾಡಿದಿ ನೀನು ಅಂಥೇಳಿ ಜೋರಾಗಿ ಅಳತಾ ಓಡೋಡು ಹೋಗಿ ಏನು ಮಾಡ್ತಾಳಂದ್ರೆ ಆ ಕಲೆಕ್ಟರ್ ಸಾಹೇಬರ ಮನೆಗೆ ಸುದ್ದಿಯನ್ನು ಮುಟ್ಟಿಸ್ತಾಳೆ. ಅವ್ರು ಬಂದು ಇವ್ರು ಬಂದು ಎಲ್ಲರೂ ಹೋಗಿ ಮಾತಾಡಿ ಮಾತಾಡಿ ನೋಡ್ಬೇಕನ್ನು ಕೊಡ್ದಂದ್ರೆ ಈ ಸುದ್ದಿ ಕಲೆಕ್ಟರ್ ಸಾಹೇಬಿಗೂ ಗೊರ್ತಕತಿ. ಕಲೆಕ್ಟರ್ ಸಾಹೇಬ ಭಾಳ ದುಃಖದಿಂದ ಓಡಿ ಬರ್ತಾನೆ. ಓಡಿ ಬಂದು ನೋಡ್ತಾನೆ ಯಾರು ಒಗೆದಾರಂದ್ರೆ ಇವನ ಒಗೆದಾನಂಥೇಳಿ ಆ ಆಳು ಮಗಳು ಹೇಳ್ತಾಳೆ. ಆವಾಗ ಇವನ್ನ ಜೈಲಿಗೆ ಹಾಕ್ರಿ ಅಂಥೇಳಿ ನಾಗಲಿಂಗಜ್ಜನನ್ನು ಜೈಲಿಗೆ ಕಳಿಸಿದ. ಇತ್ತ ಕಡೆ ಕಲೆಕ್ಟರ್ ಸಾಹೇಬ ತನ್ನ ಮಕ್ಕಳನ್ನು ಬಾವಿಯೊಳಗೆ ಹುಡುಕಿಸಾಕ ಈಸು ಬೀಳಿಸ್ತಾನ. ಎಷ್ಟೋ ಜನ ಈಸು ಬಿದ್ದು ನೋಡಿದರೂ ಸಹಿತ ಅವನ ಮಕ್ಕಳು ಆ ಬಾವಿಯೊಳಗೆ ಇರುವುದಿಲ್ಲ. ಕೊನೆಗೆ ಆ ಬಾವಿಯ ನೀರನ್ನೆಲ್ಲ ತೆಗೆಸ್ತಾನ. ಆ ಬಾವಿಯ ಮಣ್ಣನ್ನು ಸಹಿತ ಹೂಳನ್ನು ಸಹಿತ ಎಬ್ಬಿಸಿದರೂ ಸಹಿತ ಆ ಕಲೆಕ್ಟರ್ ಸಾಹೇಬನ ಮಕ್ಕಳು ಆ ಬಾವಿಯೊಳಗೆ ಇರುವುದಿಲ್ಲ. ಆವಾಗ ತೆಲಿಕೆಟ್ಟು ಆ ಕಲೆಕ್ಟರ್ ಸಾಹೇಬ ಹೇಳ್ತಾನೆ, ಆ ಜೈಲಿಗೆ ಹಾಕಿದಂಥ ಸಾಧುವನ್ನು ಸ್ವಾಮಿಯನ್ನು ಕರ್ಕೊಂಡು ಬರ್ರಿ ಅಂತ ಹೇಳಿ ಹೇಳಿದಾಗ ಜೈಲಿನೊಳಗೆ ಕರೆಯಕ್ಕೆ ಹೋಗ್ತಾರ. ಆ ಜೈಲಿನೊಳಗೆ ನಾಗಲಿಂಗಜ್ಜನನ್ನು ಇಟ್ಟಂಥ ಆ ಒಂದು ಕೋಣೆಯ ಮುಂದೆ ಒಬ್ಬವ 24 ತಾಸು ಪಹರಿಯನ್ನು ಡಾಡ್ತಿರ್ತಾನೆ. ಆ ಜೈಲಿನೊಳಗೆ ಹೋಗಿ ನೋಡಿದ್ರೆ ನಾಗಲಿಂಗಜ್ಜ ಇರೋದಿಲ್ಲ. ಆವಾಗ ಏ ಇಲ್ಲಿ ಒಳಗಿದ್ದಂಥ ಸಾಧು ಎಲ್ಲಿ ಹೋಗ್ಯಾನಂತ ಕೇಳಿದಾಗ, ನಮ್ಗೆ ಗೊತ್ತಿಲ್ಲರಿ, ನಾನು ಹೊರಗೆ ಬಿಟ್ಟಿಲ್ಲ, ಆ ಅಜ್ಜ ಇಲ್ಲೇ ಇದ್ದ ಒಳಗೆ ಅಂಥೇಳಿ ಅವ ಹೇಳ್ತಾನೆ. ಇನ್ನು ನೌಕರಿ ಹೊಕ್ಕತಿ ಅನ್ನೋ ಸಂಕಟಕ್ಕೆ ಎಲ್ಲರೂ ಸಹಿತ ಆ ಕಲಾದಿಗೆ ಗ್ರಾಮದ ತುಂಬ ನಾಗಲಿಂಗಜ್ಜನನ್ನು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗ ಅವರೆಲ್ಲರೂ ಹುಡುಕುವಂಥ ಸಂದರ್ಭದೊಳಗೆ ಒಬ್ಬವ ಪ್ಯಾಟಿಯಿಂದ ಒಬ್ಬವ ಓಡಾಡ್ಕೊತ ಬರ್ತಾನೆ. ಓಡ್ಕೊತ ಬಂದವನ ಆ ಕಲೆಕ್ಟರ್ ಸಾಹೇಬಿಗೆ ಹೇಳ್ತಾನೆ,
ಸಾಹೇಬ್ರ ನಿಮ್ಮ ಮಕ್ಕಳು ಪ್ಯಾಟಿ ಒಳಗೆ ಮಿಠಾಯಿದ ಅಂಗಡಿ ಮುಂದೆ ಮಿಠಾಯಿ ತಿನ್ನಿಸ್ಕೊಂತ ಕುಂತಾನ ಆ ಅಜ್ಜ ಸ್ವಾಮಿ ಅಂಥೇಳಿ ಹೇಳಿದಾಗ ಕಲೆಕ್ಟರ್ ಸಾಹೇಬ ಓಡಿ 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 ಬಂದು ನೋಡ್ತಾನ. ತನ್ನ ಮಕ್ಕಳನ್ನು ನೋಡಿ ಬಹಳಷ್ಟು ಆನಂದವನ್ನು ಪಡ್ತಾನ, ಹರ್ಷವನ್ನು ಪಡ್ತಾನ. ಆ ತನ್ನ ಮಕ್ಕಳನ್ನು ಹೋಗಿ ತಬ್ಬಿಕೊಂಡು ಪ್ರೀತಿಯಿಂದ ಅವ್ರನ್ನ ಎಲ್ಲಿದ್ರಿ ಎಲ್ಲಿದ್ರಿ ಅಂತ ಹೇಳಿ ಕೇಳ್ತಾನ. ಆ ಮಕ್ಕಳಂತಾರ, ನಾವು ಎಲ್ಲಿ ಹೋಗಿಲ್ಲಪ್ಪ, ಇಲ್ಲೇ ಅಜ್ಜನ ಕೂಡಿದ್ವಿ ಅಂತ ಹೇಳಿ ಮಕ್ಕಳು ಹೇಳ್ತಾವ. ಆವಾಗ ಆ ಸಾಧು ಸಾಮಾನ್ಯದವ ಅಲ್ಲ, ಮಹಾಪವಾಡ ಪುರುಷ ಅದಾನಂತ ಹೇಳಿ ಆ ಕಲೆಕ್ಟರ್ ಸಾಹೇಬಗೆ ಗೊರ್ತಕತಿ. ಗೊರ್ತಾದ ಮೇಲೆ ತನ್ನ ತಪ್ಪಾಯಿತು ಗುರುವೇ ಅಂಥೇಳಿ ದೀರ್ಘದಂಡ ನಮಸ್ಕಾರವನ್ನು ಮಾಡ್ತಾನೆ. ನಾಗಲಿಂಗಜ್ಜ ಒಂದು ಮಾತನ್ನು ಹೇಳ್ತಾನೆ, ನೋಡು ಸಾಹೇಬ, ನೀನು ಜಿಲ್ಲೆಗೇನೆ ಅಧಿಕಾರಿ ಇರ್ಬೋದು, ಆದರೆ ಸಂತರು ಶರಣರು ಮಹಾತ್ಮರಿಗೆ ನಿನ್ನ ಸರ್ಕಾರದ ಕಾನೂನುಗಳು ಏನೂ ಮಾಡುವುದಿಲ್ಲ. ಅದಕ್ಕೆ ನೀನೇನು ಮಾಡ್ಬೇಕಂದ್ರೆ ಸಂತರು ಶರಣರು ಮಹಾತ್ಮರು ಸ್ವಾಮಿಗಳಿಗೆ ನಿನ್ನ ಸರ್ಕಾರದ ಕಾಯ್ದೆಯನ್ನು ತಂದು ಅವರಿಗೆ ತೊಂದರೆಯನ್ನು ಕೊಡಬೇಡ ಅಂಥೇಳಿ ನಾಗಲಿಂಗಜ್ಜ ಹೇಳಿದಾಗ ಅವಾಗ ಆ ಕಲೆಕ್ಟರ್ ಸಾಹೇಬ ಆಗ ಒಂದು ಆರ್ಡ್ರನ್ನು ಹೊರಡಿಸ್ತಾನೆ. ಈ ಜಿಲ್ಲೆಯೊಳಗೆ, ಈ ಕಲಾದಗಿ ಜಿಲ್ಲೆಯೊಳಗೆ ಈ ಅಜ್ಜ ಎಷ್ಟು ದಿವಸ ಎಲ್ಲಿ ಬೇಕಾದಲ್ಲಿ ಏನು ಅಡ್ಡಾಡಿದರೂ ಸಹಿತ ಏನೇ ಮಾಡಿದರೂ ಸಹಿತ ಇವನನ್ನು ಕಾನೂನಿನ ಬಂಧನಕ್ಕೆ ಒಳಪಡಿಸತಕ್ಕಂಥ ಅಧಿಕಾರ ಇಲ್ಲ ಅಂತಕ್ಕಂಥ ಒಂದು ಸುತ್ತೋಲೆಯನ್ನು ಆರ್ಡ್ರನ್ನು ಹೊರಡಿಸಿ ಅದನ್ನು ಜಾರಿಗೆಗೊಳಿಸ್ತಾನೆ. ಆವಾಗ ನಾಗಲಿಂಗಜ್ಜ ಅಖಂಡವಾದ ಆಶೀರ್ವಾದವನ್ನು ಮಾಡ್ತಾನೆ. ಆಶೀರ್ವಾದವನ್ನು ಮಾಡಿ ಮುಂದೆ ಪ್ರಯಾಣ ಮಾಡುವುದಕ್ಕಿಂತ ಮುಂಚೆಕ್ಕೆ ಇನ್ನೂ ಒಂದು ಮಾತನ್ನು ಆ ಕಲೆಕ್ಟರ್ ಸಾಹೇಬನಿಗೆ ಹೇಳ್ತಾನೆ, ನೋಡು ಸಾಹೇಬ, ನೀನು ಸಂಸಾರದ ಬಂಧನದೊಳಗೆ ಸಿಲುಕಿ ಈ ಸಂಸಾರದ ಬಂಧನದೊಳಗೆ ಸಿಲುಕಿ ಒದ್ದಾಡ್ತಕ್ಕಂಥ ಜೀವಿಗಳಿಗಷ್ಟೇ ಸಾಹೇಬ, ಅವರಿಗಷ್ಟೇ ನಿನ್ನ ಕಾನೂನುಗಳು ಅನ್ವಯಿಸ್ತಾವೆ ಹೊರತು ನಮ್ಮಂಥ ಅರಿಷಡ್ ವರ್ಗಗಳನ್ನು ಮೀರಿ ಅಷ್ಟಮದಗಳನ್ನು ಜಯಿಸಿದಂಥ ಸಂತರು ಮಹಾತ್ಮರು ಶರಣರಿಗೆ ನಿನ್ನ ಕಾನೂನು ಏನೂ ಮಾಡುವುದಿಲ್ಲ ಅನ್ನೋದನ್ನು ನೆನಪಿಟ್ಟುಕೊಂಡು ಇನ್ನು ಮುಂದೆ ಕಾನೂನನ್ನು ಹೊರಡಿಸುವಂಥೇಳಿ ಮತ್ತೊಮ್ಮೆ ಆಶೀರ್ವಾದವನ್ನು ಮಾಡಿ ನವಲಗುಂದದ ನಾಗಲಿಂಗ ಸ್ವಾಮಿಗಳು ಮುಂದೆ ಸಂಚಾರವನ್ನು ಮಾಡುವಂಥವ್ರಾಗ್ತಾರ ಅಂತಕ್ಕಂಥದ್ದು ಬರ್ತತಿ. ಆದ್ದರಿಂದ ಗುರು ಮನಸ್ಸು ಮಾಡಿದರೆ ಏನಪ್ಪ ಅಂದ್ರೆ ಏನು ಬೇಕಾದರೂ ಸಹಿತ ಮಾಡಬಹುದು, ಏನು ಬೇಕಾದರೂ ಸಹಿತ ಸೃಷ್ಟಿಯನ್ನು ಮಾಡಬಹುದು ಅಂತಕ್ಕಂಥ ಒಂದು ದೃಷ್ಟಾಂತ ನಮ್ಮ ನಿಮ್ಮೆಲ್ಲರಿಗೆ ತಿಳಿದಿದ್ದಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ.